ಚೆಂಪಣ್ಣ ಸವಾಸ ಬೇಡ ಚೆಂಪಣ್ಣ ಜನಗಳು ಅವರು ಏನು ಎರಡು ಸಾರಿ ಎಂಎಲ್ಎ ಆಗಿ ಸಿಎಂ ಆದ್ರು ಕೂಡ ನಮ್ಮನ್ನೆಲ್ಲ ಬೇಡ ಅಂತ ಹೇಳಿ ಬಿಸಾಕ್ಬಿಟ್ಟು ಈಗ ಮಂಡ್ಯಕ್ಕೆ ಹೋಗವ್ರೆ ಈಗ ಅವರ ಮಗನ ಇಲ್ಲಿ ಎಲೆಕ್ಷನ್ ನಿಲ್ಲಿಸವ್ರೆ ಇದೇನು ಮಹಾರಾಜು ಸಂಸ್ಕೃತಿನಾ ಕುಮಾರಸ್ವಾಮಿ ಹೆಂಡತಿ ನಿಂತಿದ್ರು ಕುಮಾರಸ್ವಾಮಿ ಎರಡು ಸಾರಿ ನಿಂತಿದ್ರು ಈಗ ಅವರ ಮಗನ ನಿಲ್ಲಿಸವ್ರೆ ಇದನ್ನ ಅವರ ಬಾವ ಕೊನೆ ಎಂಪಿ ನಿಂತಿದ್ರು ಇದನ್ನ ನಮ್ಮ ತಾಲೂಕ ಜನ ಒಪ್ಪುತ್ತಾರ ಅನ್ನೋದು ಪ್ರಶ್ನೆ ಈಗ ಕುಮಾರಸ್ವಾಮಿ ಅವರಿಗೆ ಅವರ ಮಗನಿಗೆ ಯಾವ ನೈತಿಕತೆ ಮೇಲೆ ಓಟ್ ಕೇಳ್ತಾರೆ ಅದನ್ನ ನಮ್ಮ ಜನ ಈಗ ಹೇಳ್ತಾ ಇದ್ರು ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಸರಿಯಾಗಿ ಡಾಕ್ಟರ್ ಬರೋದಿಲ್ಲ ತಡೆಯೋ ಒಂದು ನಿಮಿಷ ಅಂತ ಹೇಳ್ತಾ ಇರೋದು ಈಗ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಯಾವುದು ಕೆರೆ ಕಟ್ಟರೆ ನೀರು ತುಂಬಿಸ್ತಿಲ್ಲ ಐದಾರು ವರ್ಷದಿಂದ ಕುಮಾರಸ್ವಾಮಿ ಆ ಕುಮಾರಸ್ವಾಮಿ ತಾಲೂಕಿಗೆ ಬರ್ಲಿವಲ್ಲ ಈಗ ಅವ್ರಿಗೆ ಬಲ್ಲಪಟ್ಟ ಇಲ್ಲದೆ ಬಲ್ಲಪಟ್ಟ ಸಮಸ್ಯೆ ಏನು ಈ ಜನಗಳ ಕಷ್ಟ ಸುಖ ಏನು ಅಂತ ಯಾವತ್ತೂ ಕೇಳದೆ ಇರತಕ್ಕಂತ ಕುಮಾರಸ್ವಾಮಿ ಅವರು ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಏನು ರೀ ಈ ಜನಗಳ ಬಗ್ಗೆ ಅವ್ರಿಗೆ ಸರಿ ನನ್ನ ಓಟ್ ಹಾಕೋರು ಏನು ಭಾವನೆ ಇಲ್ಲ ರೀ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದ್ರು ಅರ್ಜಿ ಹಾಕಿದ್ರು ಜನ ಗೆಲ್ಸಿದ್ರು ಅಂತ ಮೂರ್ಖ ಕೆಲಸನ ನಮ್ಮ ತಾಲೂಕಿನ ಜನ ಈ ಸಾರಿ ಮಾಡೋದಿಲ್ಲ ನಾನು ಜೆಡಿಎಸ್ ಅವರಿಗೆ ನಿಮ್ಮೂರು ಜೆಡಿಎಸ್ ಲೀಡರ್ಗೆ ಹೇಳ್ತೀನಿ ಏನಾನ ಆರು ವರ್ಷದಲ್ಲಿ ಕುಮಾರಸ್ವಾಮಿ ಈ ತಾಲೂಕಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಕೆಲಸ ಬಂದರೆ ಕಷ್ಟ ಸುಖ ಸ್ಪಂದಿಸಿದಾರ ಅಡಿ ಕೆರೆ ಕಟ್ಟೆ ನೀರು ತುಂಬಿಸಿದಾರ ಅಭಿವೃದ್ಧಿ ಕೆಲಸ ಏನ್ ಮಾಡಿದ್ದಾರೆ ಅಂದ್ರೆ ಏನೂ ಇಲ್ಲ ಅವ್ರ ಹತ್ರ ಉತ್ತರ ಈ ಒಂದೇ ಕುಮಾರಸ್ವಾಮಿ ಜಾಸ್ತಿ ಸೆಂಟ್ರಲ್ ಮಿನಿಸ್ಟರ್ ಆಗವ್ರೆ ಮಗನಿಗೆ ಎಷ್ಟೋ ಖರ್ಚಲ್ಲಿ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೋತೀವಿ ಅಂತ ಹೇಳ್ತಾವ್ರೆ ಆ ಕಣ್ಣೀರ್ ಒಂದು ಡಿ ಕೆ ಸುರೇಶ್ ಅವರು ಒಂದು ಒಳ್ಳೆ ಸ್ಲೋಗನ್ ರೆಡಿ ಮಾಡವ್ರೆ ಕುಮಾರ ಅಣ್ಣನ ನೋಟು ಯೋಗೇಶ್ ಅಣ್ಣನ್ಗೆ ರೆಡಿ ಮಾಡಿದೀವ ಈಗ ಕುಮಾರ ಅಣ್ಣನ ನೋಟು ಓಟ್ ಯಾಕಂದ್ರೆ ಕುಮಾರಸ್ವಾಮಿ ತಾವು ಓಟ್ ಕೇಳಕ್ಕೆ ಬೇರೆ ಅಸ್ತ್ರನೇ ಇಲ್ಲ ದುಡ್ಡು ಒಂದ್ ಬಿಟ್ರೆ ಅವ್ರಿಗೆ ಏನ್ರಿ ಬೇರೆ ಅಸ್ತ್ರ ಇದೆ ಹೇಳ್ರಿ ಜನಸೇವೆ ಮಾಡ್ಲಿಲ್ಲ ಜನ ಕಷ್ಟ ಸುಖ ಕೇಳಲಿಲ್ಲ ಯಾವ ಜನಗಳಿಗೆ ಯಾವ ನಂಬಿಕೆ ಮೇಲೆ ಅವ್ರು ಓಟ್ ಹಾಕ್ತಾರೆ ಈಗ ಅವ್ರು ಏನು ಮಾಡ್ಲ ಅವ್ರ ಮಗ ಏನ್ ಬಂದ್ ಮಾಡ್ತಾನ ಈಗ ತಾಲೂಕು ಅರ್ಥ ಮಾಡ್ಕೋದಕ್ಕೆ ಎಲೆಕ್ಷನ್ ಮುಗಿದಪ್ಪ ಹಾಗಾಗಿ ನಮ್ ಸರ್ಕಾರ ಇದೆ ಐದು ಗ್ಯಾರಂಟಿಗಳ ಮುಖಾಂತರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಯೋಜನೆಗಳನ್ನ ಈ ತಾಲೂಕಿನ ಅಭಿವೃದ್ಧಿಗೆ ರೂಪಿಸಿದ್ದಾರೆ ಸುರೇಶ್ ಅವರು ಬರಬೇಕಾಗಿತ್ತು ಅವ್ರು ಮುಂದೆ ಪಾಯಿಂಟ್ ಬರ್ತಾರೆ ಹಾಗಾಗಿ ದಯವಿಟ್ಟು ನನಗೆ ಅಸ್ತದ ಗುರುತಿಗೆ ಕ್ರಮ ಸಂಖ್ಯೆ ಎರಡು ಈ ಸಾರಿ 30 ಜನ ಅವ್ರೆ ನಿಂತಿರೋರು ಎಷ್ಟು ಜನ ಎರಡು ಬಾಕ್ಸ್ ಇರ್ತವೆ ಮೊದಲನೇ ಬಾಕ್ಸ್ 15 ಎರಡನೇ ಬಾಕ್ಸ್ 15 16 ಅಂತ ಕಾಣ್ತದೆ ಹಾಗಾಗಿ ಆಯ್ತು 15 16 ದಯವಿಟ್ಟು ನನಗೆ ಎರಡನೇ ಗುರುತು ಅಸ್ತದ ಗುರುತಿಗೆ ತಾವು ಮತ ಹಾಕುದ್ರ ಮುಖಾಂತರ ಮೊದಲನೇ ಬಾಕ್ಸ್ ಅಲ್ಲಿ ಇವರೆಲ್ಲ ಎರಡನೇ ಬಾಕ್ಸ್ ಸೈಡ್ ಹೇಳ್ಬಿಡ್ತಾರೆ ಗುರು ಎಲ್ಲಾರು ಹಾಕಿಸ್ತಾರೆ ದಯವಿಟ್ಟು ಆಶೀರ್ವಾದ ಮಾಡಿ ಮತ್ತೆ ಈ ತಾಲೂಕು ಹಸಿರು ಕ್ರಾಂತಿ ಮಾಡ್ಲಿಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ತಾವೆಲ್ಲ ಅವಕಾಶ ಮಾಡ್ಕೊಡಿ ಸರ್ಕಾರ ಜೊತೆ ನಾವು ಹೋಗೋಣ ಅಂತ ಹೇಳ್ತಾ ಸುರೇಶ್ ಕೇಳ್ತಾ ಇದ್ರಿ ಎಲ್ಲ ಕಡೆ ಅದು ಹೆಣ್ಮಕ್ಳಿಗೆಲ್ಲ 16 ತಿಂಗಳಿಂದ ಕರೆಕ್ಟ್ ಆಗಿ ದುಡ್ಡು ಬರ್ತಾ ಇದೆ ಅಂತ ಚೆಕ್ ಮಾಡ್ತಾ ಇದ್ರು ನಿಮ್ಗೆಲ್ಲ ದುಡ್ಡು ಬರ್ತಾ ಇದೇನವಾ ಕರೆಕ್ಟ್ ಬರ್ತಾ ಇದೀನವಾ ಎರಡು ತಿಂಗಳ ಎಲ್ಲ ಕಡೆ ಒಂದ್ ತಿಂಗಳು ಅಷ್ಟೇ ಒಂದ್ ತಿಂಗಳು ಬರ್ಬೇಕಾ ಹಾಕಿಸ್ತಾರೆ ಬಾಕಿ ಇನ್ನು 3 ವರ್ಷ ಬರ್ತದಲ್ಲ ಮುಂದಕ್ಕೂ ನಮ್ಮ ಚಲವೇಣ ಹೇಳ್ತಾ ಇದ್ರು ನಮ್ದೇ ಸರ್ಕಾರ ಬಂದದೆ ಅಂತ ಈ 3.5 ವರ್ಷ ಆಮೇಲೆ 5 ವರ್ಷ ಏನು ತೊಂದರೆ ಇಲ್ಲ ದಯವಿಟ್ಟು ಎಲ್ಲ ಆಶೀರ್ವಾದ ಮಾಡಿ ಗೆಲ್ಸ್ಕೊಡಿ ನೋಡಿ ಒಂದ್ ನಿಮಿಷ ಈಗ ನಿಮ್ಗೆಲ್ಲ ಗೊತ್ತಿರುವಂಗೆ ಒಂದೇ ನಿಮಿಷ ಸುಂದಿರಪ್ಪ ದಯವಿಟ್ಟು ಒಂದ್ ನಿಮಿಷ ಇರ್ರಿ ನಾವು ಎರಡು ಸಲಿ ಸೋತ್ಬಿಟ್ಟವ್ರೆ ನಿಮ್ ಮಡ್ಲಿಗೆ ಹಾಕಿದೀವಿ ಏನ ಕೈ ಹಿಡೀರಿ ಅಂತೇಳಿ ಇರೋಬರ್ರಿಗೆಲ್ಲ ದುಡ್ಡು ಕೊಟ್ಕೊಂಡು ಅವ್ರಿಗೆ ಫೋನ್ ಮಾಡ್ಕೊಂಡು ಸುತ್ತ ಬಿದ್ದವ್ರೆ ಆಯ್ತಾ ಅನಿತಾ ಕುಮಾರಸ್ವಾಮಿ ಅವರಾಯ್ತು ಇರೋ ನಿನ್ ದಮ್ಮ ಇರವ ಆಯ್ತಾ ಈಗ ನಿಖಿಲ್ ಕುಮಾರಸ್ವಾಮಿ ಇರ್ತಾರೆ ಎಲ್ಲಿ ಸೋತಿದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋದ್ರು ಮಂಡ್ಯ ಜನಗಳು ನಿಮ್ ಮಡ್ಲಿಗೆ ಹಾಕ್ತಾ ಇದ್ರೆ ಅಂತ 200 ಕೋಟಿ ಖರ್ಚು ಮಾಡಿದ್ರು ಮಂಡ್ಲಿಂದ ಕರೆ ಕೆಡಬಿಟ್ರು ಮಂಡ್ಯದವರು ಅದಾದ್ಮೇಲೆ ರಾಮನಗರಕ್ಕೆ ಹೋದ್ರು ನಿಮ್ ಮಡ್ಲಿಗೆ ಆಗ್ತಾ ಇದ್ರೆ ನೀವೇ ಕಾಪಾಡಬೇಕು ಅಂತಂದ್ರು ಅವರು ಮಂಡ್ಲಿಂದ ಕೆಳಗಡೆ ಕೇಳ್ಬಿಟ್ರು ಈಗ 7 ಸಾವಿರ ಸೋತಾರೆ ಅಂತ ಹೇಳಿ ಇಲ್ಲಿ ಬಂದು ಹೇಳ್ತಾವ್ರೆ ಚಂಪಣದಲ್ಲಿ ಚಂಪಣದವರು ಅವ್ರನ್ನ ಸೋಲಿಸ್ಲಿಲ್ಲ ಅವ್ರ ಅಮ್ಮನ್ನ ಅವ್ರ ಅಪ್ಪನ್ನ ಎಲ್ಲರೂ ಮಾಡೋರ ಈಗ ಅವ್ರ ಬಾವನ್ನು ಮಾಡೋರೆ ಎಂಪಿ ಆಗಿ ಸೋತಿ
ಹೇಳ್ತಲೇ ಸೋತಿರೋದು ಯಾರು ಯೋಗೇಶ್ವರ ಕೈಡಬೇಕಲ್ಲ ಯೋಗೇಶ್ವರ ನಮ್ಮೂರಲ್ಲ ನಮ್ಮ ತಾಲೂಕದಲ್ವ ಸ್ಥಳೀಕರು ಡೆವಲಪ್ಮೆಂಟ್ ಕೆಲಸ ಮಾಡೋರೆ ಕೆರೆಗಳ ನೀರು ಕೊಟ್ಟವರೆ ಯೋ ಕಾಂಗ್ರೆಸ್ ಸರ್ಕಾರ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿಗಳನ್ನು ಕೊಟ್ಟಿ ಹೆಣ್ಣು ಮಕ್ಕಳಿಗೆಲ್ಲ 2000 ರೂಪಾಯಿ ದುಡ್ಡು ಬರುತ್ತೆ ಮಾಡಿದ್ರು ಅದಕ್ಕೆ ಸ್ಟೇಟ್ಮೆಂಟ್ ಏನು ಕುಮಾರಸ್ವಾಮಿ ಅವರದು ಅತ್ತೆ ಸೊಸೆ ಜಾಳ ತಂದಿಕ್ ಬಿಡ್ರಿ ಅಂದ್ರು ಬಸ್ ಫ್ರೀ ಮಾಡೋದಕ್ಕೆ ಎಂಜಿನಿಯರ್ ಕೆಲಸ ಬಿಡ್ರಿ ಅಂದ್ರು ಅರ್ಥ ಆಯ್ತಲ್ಲ ನಿಮ್ಮೆಲ್ಲ ಗೊತ್ತಾಗ್ತಲ್ಲ ಇದೆಲ್ಲ ಅಂದಮೇಲೆ ಇವೆಲ್ಲ ಅವರ ಮುಂದಾರೋಚನೆ ತಿಳ್ಕೊಳ್ಳಿ ಕುಮಾರಸ್ವಾಮಿ ಅವರದು ಹೆಂಗೆ ಅಂತ ಯಾರು ಬಲಾಟ್ಯರ್ ಆಗಬಾರ್ದು ಯಾರು ಆರ್ಥಿಕವಾಗಿ ಚೆನ್ನಾಗಿರ್ಕೊಡ್ದು ಎಲ್ಲ ಬಡವರು ಬಡವರಾಗಿ ಇರಬೇಕು ಯಾರೂ ಕೂಡ ಚೆನ್ನಾಗಿರಬಾರ್ದು ಕುಮಾರಸ್ವಾಮಿ ಅವರ ಅಪ್ಪರು ಮಾತ್ರ